ಏನಾಗಿದೆ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಬಿಜೆಪಿದು ಯಾಕೆ ಹಿಂಗಾಗಿದೆ ಹೀಗಾಗಿ ನಾನು ಅದಕ್ಕೆ ಮೊನ್ನೆ ವಿಧಾನ ಪರಿಷತ್ತಿನಲ್ಲಿ ಮಾತಾಡುವಾಗ ಒಂದು ಸಂದರ್ಭದಲ್ಲಿ ಹೇಳಿದೆ ನಾನು ಅಟ್ಲೀಸ್ಟ್ ಒಂದು ನಾಲ್ಕೈದು ಹೆಸರು ತೆಗೆದುಕೊಂಡು ಸಭಾಪತಿಗಳಂತ ಹೊರಟಿಯವರಿಗೆ ವಿನಂತಿ ಮಾಡಿದೆ ನಿಮ್ಮ ಚೇಂಬರ್ನಲ್ಲಿ ಒಂದು ಚೀಟಿ ಅತ್ರಿ ಆ ನಾಲ್ಕೈದು ಹೆಸರಲ್ಲಿ ಯಾರು ಚೀಟಿ ಬರ್ತದೆ ತಾತ್ಕಾಲಿಕವಾಗಿ ಅಟ್ಲೀಸ್ಟ್ ವರಿಷ್ಠರು ಒಂದು ನೇಮಕ ಆಗುವವರೆಗೂ ಒಂದು ಪ್ರತಿಪಕ್ಷದ ನಾಯಕರ ಸ್ಥಾನ ಇರಲಿ ಅಂತ ಹೇಳಿ ಅದರ ಸಲುವಾಗಿ ಒಂದು ಅನುಕೂಲ ಮಾಡಿ ಕೊಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಅದು ವ್ಯಂಗ ಇರಬಹುದು ಲೈಟರ್ ವೇದಾಗಿ ಹಿಡಿರಬಹುದು ಆದರೆ ಅದರಲ್ಲಿ ಗಂಭೀರತೆಯೂ ಇದೆ ಯಾಕಂದ್ರೆ ಆ ರೀತಿ ಅಸಹಾಯಕರಾಗಿ ಕೇಂದ್ರದ ವರಿಷ್ಠರಿದ್ದಾರೆ ಅಂದರೆ ರಾಜ್ಯದ ನಾಯಕರುಗಳ ಮೇಲೆ ಅವರ ನಂಬಿಕೆ ಹೋಗಿದೆ ಇವತ್ತು ಇರತಕ್ಕಂತ ರಾಜ್ಯ ಬಿಜೆಪಿ ನಾಯಕರ ಮೇಲೆ ಕೇಂದ್ರದ ವರಿಷ್ಠರ ಒಂದು ನಂಬಿಕೆ ಹೋಗಿದೆ ಅದಕ್ಕೆ ಕಾರಣ ಮನ್ನಿನಂತ ಮೋದಿಜಿ ಪ್ರೈಮ್ ಮಿನಿಸ್ಟರ್ ಏನೊಂದು ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದರು ಬಂದಂತ ಸಂದರ್ಭದಲ್ಲಿ ಅವರನ್ನ ಬರಮಾಡಿಕೊಳ್ಳಲಿಕ್ಕೂ ಸಹಿತ ಅವಕಾಶ ಇರಲಿಲ್ಲ ರಾಜ್ಯದ ನಾಯಕರು ಎಲ್ಲಿವರೆಗೆ ಅಂದ್ರೆ ಆ ಒಂದು ರೋಡ್ ಶೋ ಏನು ಮಾಡ್ಕೊಂಡು ತೋದ್ರು ಆ ಬ್ಯಾರಿಕೇಡ್ ಹೊರಗಡೆ ಸಾರ್ವಜನಿಕರು ಎಲ್ಲಿ ನಿಲ್ತಾರ ಅಲ್ಲಿ ಹೋಗಿ ನಿಲ್ಲುವಂತ ಪರಿಸ್ಥಿತಿ ಅಂದ್ರೆ ಬೀದಿಗೆ ಬಿಡುವಂತ ಪರಿಸ್ಥಿತಿ ಬಂತು ಅಂದ್ರೆ ರಾಜ್ಯದ ನಾಯಕರ ಮೇಲೆ ಇವತ್ತು ಕೇಂದ್ರದ ವರಿಷ್ಠರ ಒಂದು ನಂಬಿಕೆ ಹಾರೋಗಿದೆ ಆ ರೀತಿ ಸೋಚನೀಯ ಪರಿಸ್ಥಿತಿ ಇದೆ ಅದಕ್ಕೆ ನಾನು ಹೇಳ್ತೀನಿ ಇವತ್ತು ನಾನು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಪ್ರವಾಸ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಕಡೆ ಕೆಲವರು ಏನಂದ್ರೆ ಕೆಲವರು ಅಲ್ಲಿ ನನಗೆ ಎಲ್ಲೇ ನಾನು ಹಾಲ್ಟ್ ಮಾಡಿದಾಗ ವೈಯಕ್ತಿಕವಾಗಿ ಎಷ್ಟೋ ಜನ ಭಾರತೀಯ ಜನತಾ ಪಾರ್ಟಿಲಿ ಇದ್ದಂತವರು ಬಂದು ಬೆಟ್ಟಾಗ್ತಾರೆ ನನಗೆ ಬಂದು ಬೆಟ್ಟಿಯಾಗಿ ಪರಿಸ್ಥಿತಿ ಬಿಜೆಪಿಯ ಪರಿಸ್ಥಿತಿ ಹೇಳ್ತಾರೆ ಜಿಲ್ಲೆಯ ಪರಿಸ್ಥಿತಿ ಹೇಳ್ತಾರೆ ತಾಲೂಕದ್ದು ಯಾರಿಗೆ ನಾವು ನಮ್ಮ ಗ್ರೇವೆನ್ಸ್ ಹೇಳಬೇಕು ಅನ್ನುವಂಥದ್ದು ನಮಗೆ ತಿಳಿತಾ ಇಲ್ಲ ಯಾರಿಗೆ ಅಕೌಂಟೇಬಲ್ ಅನ್ನುವಂಥದ್ದು ತಿಳಿತಾ ಇಲ್ಲ ಈ ಪರಿಸ್ಥಿತಿ ಅಂದರೆ ನಾನು ಒಂದು ಒಬ್ಬ ರಾಜಕೀಯ ಅನುಭವ ಇದ್ದಂಥ ವ್ಯಕ್ತಿ ಹೇಳೋದಾದರೆ ಇವತ್ತಿನ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ್ದು ಡೇ ಬೈ ಡೇ ಡೇ ಬೈ ಡೇ ಕ್ಷೀಣಿಸ್ತಾ ಇದೆ ಅಧೋಗತಿಗೆ ಹೋಗ್ತಾ ಇದೆ ಬಹುಶಃ ನಾನು ಹಿಂದೆ ಹಲವಾರು ವರ್ಷ ಪಕ್ಷದಲ್ಲಿದ್ದು ಸಂಘಟನೆ ಮಾಡಿದ್ದೀನಿ ಇಂಥ ಒಂದು ಸೂಚನೀಯ ಪರಿಸ್ಥಿತಿ ಯಾವಾಗಲೂ ಬದಲಿಲ್ಲ ಹೀಗಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಬಲಯುತವಾಗಿ ಬೆಳೀತಾ ಇದೆ ಮತ್ತು ನಾನು ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆದಮೇಲೆ ಇವತ್ತು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಮತ್ತು ಬರುವಂಥ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನನಗೆ ವಿಶ್ವಾಸ ಇದೆ ಕಾಂಗ್ರೆಸ್ ಪಾರ್ಟಿ 12ರಿಂದ 15 ಸ್ಥಾನಗಳನ್ನು ಮಿನಿಮಮ್ ಅಷ್ಟು ಸ್ಥಾನಗಳನ್ನು ತೆಗೆದುಕೊಳ್ತದೆ ಅಷ್ಟೇ ಅಲ್ಲ ಅದು 15ಕ್ಕೂ ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ 20ಕ್ಕೂ ಹೋಗ್ಬೋದು ಮಿನಿಮಮ್ 15 ಸ್ಥಾನಂತೂ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಬರ್ತದೆ ಬಹುಶಃ ಇತ್ತೀಚೆಗೆ ಏನು ಭಾಳಷ್ಟು ಜನ ಬಿಜೆಪಿಯ ನಾಯಕರುಗಳು ಶಾಸಕರು ಮಾಜಿ ಶಾಸಕರು ಕಾಂಗ್ರೆಸ್ ಪಾರ್ಟಿಗೆ ಬರುವಂಥ ಪ್ರೊಸೆಸ್ ಏನು ನಡೀತು ಆ ಹಿನ್ನೆಲೆಯಲ್ಲಿ ಬಹುಶಃ